ಸ್ನೇಹಿತರೆ, ಇವಾಗ ನಾವು ಹಿಂದಿನ ವಿಡಿಯೋದಲ್ಲಿ ಈ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಇದರ ಸೂತ್ರಗಳನ್ನು ಕೊಟ್ಟಿದ್ದೆ ಮತ್ತು ಒಂದೆರಡು ಲೆಕ್ಕಗಳನ್ನು ಸಹಿತ ನಾವು ಮಾಡಿದ್ದೆವು. ಈಗ ಅದನ್ನೇ ಮುಂದುವರಿಸುತ್ತಾ ಇನ್ನೂ ಕೆಲವು ಲೆಕ್ಕಗಳನ್ನು ನಾನು ಆರಿಸಿ ನಿಮ್ಮ ಜೊತೆಯಲ್ಲಿ ಮಾಡಲು ಇಚ್ಛಿಸುತ್ತೇನೆ. ಈಗ ಈ ಲೆಕ್ಕಗಳನ್ನು ನಿಮ್ಮ ಪುಸ್ತಕದಿಂದ, ನಿಮ್ಮ ಪಠ್ಯಪುಸ್ತಕದಿಂದ ತೆಗೆದುಕೊಂಡಿದ್ದೇನೆ. 64 ಕ್ಯೂಬಿಕ್ ಸೆಂಟಿಮೀಟರ್ ಒಂದನೇ ಲೆಕ್ಕ. 64 ಕ್ಯೂಬಿಕ್ ಸೆಂಟಿಮೀಟರ್ ಅಥವಾ CC ಅಂತ ಏನು ಹೇಳ್ತೀರಿ, ಕ್ಯೂಬಿಕ್ ಸೆಂಟಿಮೀಟರ್ ಹೀಗೂ ಬರೀಬೋದು, ಸೆಂಟಿಮೀಟರ್ ಕ್ಯೂಬ್ ಅಂತಲೂ ಬರೀಬೋದು. ಘನಫಲವನ್ನು ಹೊಂದಿರುವ ಎರಡು ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಾಕೃತಿ ಮಾಡಿದೆ. ಈ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ. ಈಗ ಅವನೇನು ಹೇಳೋದು ಅಂದರೆ, ಈಗ ಎರಡು ಘನಾಕೃತಿಗಳಿದ್ದಾವೆ. ಘನಾಕೃತಿ ಅಂದರೆ ಇದಕ್ಕೆ ಇಂಗ್ಲೀಷ್ನಲ್ಲಿ ಕ್ಯೂಬ್ ಅಂತ ಹೇಳ್ತಾರೆ. ಕ್ಯೂಬ್ ಅಂದರೆ ಇದು ಒಂದು ವರ್ಗ ಘನಾಕೃತಿ, ವರ್ಗ ಘನ ಅಂತ ಹೇಳ್ತಾರೆ ಕ್ಯೂಬ್ ಅಂದರೆ. ಇದು ಇದರ ಒಟ್ಟು ಘನಫಲ 64 ಕ್ಯೂಬಿಕ್ ಸೆಂಟಿಮೀಟರ್ ಇದರದ್ದು ಘನಫಲ. ಇಂಥ ಘನಫಲ ಇರ್ತಕ್ಕಂಥ ಎರಡು ಕ್ಯೂಬ್ ತಗೊಂಡು ಏನು ಮಾಡಿದ್ದೀವಿ, ಅದನ್ನು ಒಂದಕ್ಕೊಂದು ಸೇರಿಸ್ಬಿಟ್ಟಿದ್ದೀವಿ. ಹೀಗೆ ಸೇರಿಸ್ಬಿಟ್ಟಾಗ ಅದು ಏನಾಗುತ್ತೆ ಅಂದರೆ ಒಂದು ಆಯತ ಘನ ಆಗುತ್ತೆ. ಈ ರೀತಿಯಾದ ಘನ ಇದರದ್ದು 64 CC, ಇದರದ್ದು 64 CC, ಇದರದ್ದು 64 CC, ಅಂದರೆ ಒಟ್ಟು 178 CC ಘನ ಇರ್ತಕ್ಕಂಥ ಒಂದು ಆಯತಾಕಾರವನ್ನು ನಾವು ಮಾಡಿದ್ದೀವಿ. ಈಗ ಇದರ ಏನು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಇವಾಗ ಇದಕ್ಕೆ ಸೂತ್ರ ಏನಪ್ಪ ಅಂತ ಹೇಳಿದ್ರೆ, ಸರ್ಫೇಸ್ ಏರಿಯಾ, ಇದು ಮೇಲ್ಮೈ ವಿಸ್ತೀರ್ಣಕ್ಕೆ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಇದಕ್ಕೆ ಸೂತ್ರ 2 into LB plus BH plus HL. ಇಲ್ಲಿ ಇದು ಎಲ್ ಅಂದರೆ ಇದನ್ನ ಅಂತ ಇಟ್ಕೊಳ್ಳೋಣ, ಎಲ್ ಒಂದು ಎಲ್ ಅಂತ ಇಟ್ಕೊಳ್ಳೋಣ, ಮತ್ತೊಂದನ್ನ ಬಿ ಅಂತ ಇಟ್ಕೊಳ್ಳೋಣ, ಇದನ್ನ ಬಿ ಅಂತ ಇಟ್ಕೊಳ್ಳೋಣ, ಇದನ್ನ ಹೆಚ್. ಎಲ್ ಅಂದರೆ ಉದ್ದ, ಬಿ ಅಂದರೆ ಅಗಲ, ಹೆಚ್ ಅಂದರೆ ಇದು ಇದರ ಥಿಕ್ನೆಸ್ ಅಂತ ಹೇಳ್ತೀವಿ, ಅಥವಾ ಇದು ಎಷ್ಟು ದಪ್ಪ ಇದೆ ಅಂತ. ಇವಾಗ ಒಂದು ಘನ ವರ್ಗ ಅಂತ ಹೇಳಿದರೆ ಅದು ಮೂರೂ ಸೈಡು ಸೇಮ್ ಇರ್ತದೆ, ಅಂದರೆ ಉದ್ದ ಅಗಲ ಎತ್ತರ ಎಲ್ಲ ಒಂದೇ ಇರ್ತದೆ, ಅದಕ್ಕೆ ಘನವರ್ಗ ಅಂತ ಹೇಳ್ತೀವಿ. ಈಗ ವಾಲ್ಯೂಮ್, ಘನವರ್ಗದ ವಾಲ್ಯೂಮ್ಗೆ ಫಾರ್ಮುಲಾ ಬಂದು A³ ಅಂತ, ಅಂದರೆ ಸೈಡ್ ಕ್ಯೂಬ್, ಇದು ಎ ಇದು ಸಹಿತ ಎ, ಇದು ಮೂರು ಎ ಇರುತ್ತೆ, ಇದರಲ್ಲೂ ಹಾಗೆ ಅದರಲ್ಲೂ ಹಾಗೆ A³ ಆಗುತ್ತೆ. ಈಗ ನಮಗೆ ಇದು ಗೊತ್ತು, ಅದರ ಘನಫಲ ಗೊತ್ತು, ನಮಗೆ ಇದರ ಇದು ಎಷ್ಟು, ಒಂದು ಅಂಚು ಎಷ್ಟು ಅಂತ ಗೊತ್ತಿಲ್ಲ. ಈಗ ಅಂಚುನ ಈಗ ಇಲ್ಲಿಂದ ಕಂಡುಹಿಡಿಬಹುದು. ಈಗ ಏನಾಗುತ್ತೆ, A=³√V ಅಂತ ಆಗುತ್ತೆ. ಇಫ್ A³ is V, A³ V ಆದರೆ ಆವಾಗ ಎ ಬಂದು ಅದರ ಕ್ಯೂಬ್ ರೂಟ್ ಆಗುತ್ತೆ, ವಿದು ಕ್ಯೂಬ್ ರೂಟ್ ಅಂದರೆ √64, ಅಂದರೆ ಇದು ಏನಾಗುತ್ತೆ, 64 ನಾನು 4 × 4 × 4 ಅಂತ ಬರೀಬೋದು. ಸೊ 4 × 4 = 16, 16 × 4 = 64. ಸೊ ಇದರ ಘನಮೂಲ ಬಂದು 4 cm ಆಗುತ್ತೆ, 4 cm ಆಗುತ್ತೆ. ಇದು 4 cm, ಇದು 4 cm, ಇದು 4 cm ಆಗುತ್ತೆ. ಈಗ ನಾನು
ಎರಡು ಘನಗಳನ್ನು ಈ ರೀತಿ ಘನ ವರ್ಗಗಳನ್ನು ಜೋಡಿಸಿ ಒಂದು ಘನ ಆಯತಕಾರವನ್ನು ಮಾಡಿದರೆ ಈಗ ಎಲ್ ಏನಾಗುತ್ತೆ, ಲೆಂತ್ ಬಂದು 4+4 8 ಸೆಂಟಿಮೀಟರ್ ಆಗುತ್ತೆ. ಇದು ಇದು ಇಲ್ಲಿಂದ ಇಲ್ಲಿಗೆ ಎ ಮತ್ತು ಇಲ್ಲಿಂದ ಇಲ್ಲಿಗೆ ಎ, ಅದು 8 ಸೆಂಟಿಮೀಟರ್, 4+4 8 ಸೆಂಟಿಮೀಟರ್ ಆಗುತ್ತೆ. ವಿಡ್ತ್ ಅಗಲ ಬಂದು 4 ಸೆಂಟಿಮೀಟರ್ ಇರ್ತದೆ. ಇದರಲ್ಲೇನು ಹೆಚ್ಚು ಕಡಿಮೆ ಆಗೋದಿಲ್ಲ. ಇದು ಸಹಿತ ಇದರ ಥಿಕ್ನೆಸ್ ಕೂಡ 4 ಸೆಂಟಿಮೀಟ್ರೇ ಇರ್ತದೆ. ಸೊ ಈಗ ನಮಗೆ ಈ ಘನ ಈ ಆಯತ ಘನದ ಮೂರು ಇದು ಅಳತೆಗಳು ಸಿಕ್ಕಿದ್ದಾವೆ. ಈಗ ಈ ಸೂತ್ರವನ್ನು ಉಪಯೋಗಿಸಿ ನಾವು ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು. ಸೊ 2 × ಎಲ್ ಅಂದರೆ 8 ಇಂಟು ಬಿ ಅಂದರೆ 4 ಪ್ಲಸ್ ಬಿ ಅಂದರೆ 4 ಇಂಟು ಹೆಚ್ ಅದೂ 4 ಪ್ಲಸ್ ಹೆಚ್ ಅಂದರೆ 4 ಇಂಟು 8. ಸೊ ಈ ಥರದ್ದು ಬಿ ಬೈ ಎಲ್ 2 ಫೇಸ್ ಇರ್ತದೆ, ಹೆಚ್ ಇಂಟು ಎಲ್ 4 ಫೇಸ್ 2 ಫೇಸ್ ಇರ್ತದೆ, ಎ ಇಂಟು 4 × 4 2 ಫೇಸ್ ಇರ್ತದೆ. ಸೊ ಇವಾಗ 2 × ಇದು 32 ಪ್ಲಸ್ 16 ಪ್ಲಸ್ 32 64 80. ಸೊ ಇದು ಬಂದು 2 × 80 ಆಗುತ್ತೆ. ಇದನ್ನು ಕೂಡಿದರೆ 80 ಬರ್ತದೆ. ಸೊ ಅದು 160 ಚದರ ಸೆಂಟಿಮೀಟರ್ ಯಾಕೆ ಅವನು ಇದನ್ನು ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಸೊ ಸೆಂಟಿಮೀಟ್ರ್ನಲ್ಲಿದೆ, ಇವೆಲ್ಲ ಸೆಂಟಿಮೀಟ್ರ್ನಲ್ಲಿದೆ. ಸೊ ಇದು 160 ಚದರ ಸೆಂಟಿಮೀಟರ್ ಅದರ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. ಹೀಗೆ ಮಾಡ್ತಾರೆ. ನೆಕ್ಸ್ಟು, ಒಂದು ಪಾತ್ರೆಯ ಆಕಾರವು ಟೊಳ್ಳಾದ ಸಿಲಿಂಡರ್ನ ಒಂದು ಪಾದದ ಮೇಲೆ ಟೊಳ್ಳಾದ ಅರ್ಧಗೋಳಾಕೃತಿಯನ್ನು ಕೂಡಿಸಿ ಮಾಡಿದೆ. ಅರ್ಧಗೋಳದ ವ್ಯಾಸವು 14 ಸೆಂಟಿಮೀಟರ್ ಮತ್ತು ಪಾತ್ರೆಯ ಒಟ್ಟು ಎತ್ತರವು 13 ಸೆಂಟಿಮೀಟರ್ ಇದೆ. ಈ ಪಾತ್ರೆಯ ಒಳಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ ಮೊದಲು ನಾವು ಏನು ಮಾಡಬೇಕು ಅಂದರೆ ಒಂದು ರಫ್ ಚಿತ್ರವನ್ನು ಬರ್ಕೋಬೇಕು. ಅವನು ಕೊಟ್ಟಿರ್ತಕ್ಕಂಥ ಪಾತ್ರೆ ಅಥವಾ ಯಾವುದೋ ಒಂದು ಆಕೃತಿ ಇದೆ, ಅದನ್ನು ಒಂದು ಚಿತ್ರವನ್ನು ಏನು ನಾವೇನು ಅದನ್ನು ಸರಿಯಾಗಿ ಅಳತೆ ತಗೊಂಡೇನು ಬರಿಬೇಕಾಗಿಲ್ಲ, ಸುಮ್ಮನೆ ಒಂದು ರಫ್ ಆಗಿ ಒಂದು ಚಿತ್ರವನ್ನು ಮಾಡ್ಕೋಬೇಕು. ನಾನು ಬರೆದಿದ್ನಲ್ಲ ಈಗ ಆ ಥರ. ಸೊ ಇಲ್ಲಿ ಏನು ಹೇಳ್ತಾನೆ ಅವನು, ಒಂದು ಪಾತ್ರೆ ಇದೆ, ಅದರ ಆಕಾರವು ಟೊಳ್ಳಾದ ಸಿಲಿಂಡರ್ನ ಒಂದು ಪಾದದ ಮೇಲೆ ಟೊಳ್ಳಾದ ಅರ್ಧ ಗೋಳಾಕೃತಿಯನ್ನು ಕೂಡಿಸಿ ಮಾಡಿದೆ. ಸೊ ಇಲ್ಲಿ ಒಂದು ಟೊಳ್ಳಾದ ಅರ್ಧಗೋಳಾಕಾರ ಅರ್ಧಗೋಳ ಇದೆ, ಇದು ಅರ್ಧಗೋಳ. ಇದರ ಮೇಲೆ ಅವನು ಒಂದು ಟೊಳ್ಳಾದ ಸಿಲಿಂಡರ್, ಹೀಗೆ ಹೀಗಿದೆ ಪಾತ್ರೆ. ಪಾತ್ರೆ ಆ ಥರ ಇದೆ. ಇದು ಹೆಮಿಸ್ಫಿಯರ್ ಅಂತ ಹೇಳ್ತಾರೆ. ಇದು ಸಿಲಿಂಡರ್, ಅದರ ಮೇಲೆ ಕೂಡಿಸಿದ್ದಾರೆ. ಎರಡರದು ಒಂದೇ ತ್ರಿಜ್ಯ ಅಥವಾ ಒಂದೇ ವ್ಯಾಸ ಇರ್ತದೆ. ಸಿಲಿಂಡರ್ ಅರ್ಧಗೋಳದ ವ್ಯಾಸವು ಇದು, ವ್ಯಾಸ ಅಂದರೆ ಇದು. ಇದು ಎಷ್ಟಿದೆ, 14 ಸೆಂಟಿಮೀಟರ್ ಇದೆ. 14 ಸೆಂಟಿಮೀಟರ್ ಇದು. ಆ ಪಾತ್ರೆಯ ಒಟ್ಟು ಎತ್ತರ 13 ಸೆಂಟಿಮೀಟರ್ ಇದೆ. ಒಟ್ಟು ಎತ್ತರ ಅಂದರೆ ಇಲ್ಲಿಂದ ಇಲ್ಲಿಗೆ ಇದು 13 ಸೆಂಟಿಮೀಟರ್ ಇದೆ. ಇವಾಗ ಇದು 14 ಅಂದರೆ ವ್ಯಾಸ, 14 ಅಂದರೆ ತ್ರಿಜ್ಯ. ತ್ರಿಜ್ಯ ಎಷ್ಟಾಗುತ್ತೆ, 7 ಆಗುತ್ತೆ. ಆವಾಗ ಇದೂ 7 ಆಗುತ್ತೆ, ಇದರ ತ್ರಿಜ್ಯ ಇದು ಇಲ್ಲಿನೂ 7 ಆಗುತ್ತೆ. ಸೊ ಈ ಸಿಲಿಂಡರ್ನ ಎತ್ತರ ಬಂದು 13 × 7 ಕಳೆದ್ರೆ ಏನಾಗುತ್ತೆ, 13 × 7 ಕಳೆದ್ರೆ ಅದು 6 ಆಗುತ್ತೆ ಅಷ್ಟಿದೆ. ಇವಾಗ ಇದರ ಒಳಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಸೊ ಇದನ್ನು ಎರಡು ಭಾಗ ಮಾಡ್ಕೋಬೇಕು. ಇದು ಒಂದು ಭಾಗ,
ಇದು ಒಂದು ಭಾಗ. ಅಂದರೆ ಈಗ ಸರ್ಫೇಸ್ ಏರಿಯಾ, ಮೇಲ್ಮೈ ವಿಸ್ತೀರ್ಣ ಒಂದು, ಇದು ಯಾವುದ್ರದ್ದು, ನಾನು ಒಂದನ್ನು ಇದು ಬೇಕಾದರೂ ತಗೋಬೋದು, ಅದು ಬೇಕಾದರೂ ತಗೋಬೋದು. ಇದೀಗ ಈಗ ನಾನು ಸಿಲಿಂಡರ್ ತಗೊಂಡಿದ್ದೀನಿ, ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ, ಒಳ ಮೇಲ್ಮೈ ವಿಸ್ತೀರ್ಣ, ಒಳ ಮೇಲ್ಮೈ ವಿಸ್ತೀರ್ಣ, ಇದು ಬಂದು ಇದಕ್ಕೆ ಫಾರ್ಮುಲಾ ಬಂದು 2πRL, 2πRH, ಹೆಚ್ ಎಲ್ ಬರೋದಿಲ್ಲ, ಇಲ್ಲಿ ಹೆಚ್ಚೇ ಬರೋದು, 2πRH ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಶೀಟಿನಿಂದ ಮಾಡಿರ್ತಕ್ಕಂಥದ್ದು. ಈ ಶೀಟನ್ನು ಈ ರೀತಿ ಫೋಲ್ಡ್ ಮಾಡಿದರೆ ಈ ಥರ ಒಂದು ಸಿಲಿಂಡರ್ ಆಗುತ್ತೆ. ಆ ಸಿಲಿಂಡರ್ನ ನಾವು ಓಪನ್ ಮಾಡಿದರೆ ಇದು ಬಂದು 2πR, 2πR ಅಥವಾ πD ಆಗುತ್ತೆ. ಇದು ಬಂದು ಹೆಚ್, ಹೆಚ್ ಅಂದರೆ ಇದರ ಎತ್ತರ ಅಥವಾ ಉದ್ದ ಎಷ್ಟಿದೆ ಅಷ್ಟು ಬರ್ತದೆ. ಸೊ ಅದು ಒಂದು ಆಯತ ಆಗಿಬಿಡ್ತದೆ. ನಾವು ಇದನ್ನು ಓಪನ್ ಮಾಡಿದರೆ ಒಂದು ಆಯತ ಆಗಿಬಿಡ್ತದೆ. ಲೆಂತ್ ಇಂಟು ವಿಡ್ತ್, ಇದು ದಟ್ ವಿಲ್ ಗಿವ್ ಯು ದಿ ಏರಿಯಾ. ಸೊ 2πRH ಅಂದರೆ 2 × π ಅಂದರೆ 22/7 ಅಂತ ತಗೊಳ್ಳಿ ಅಂತ ಹೇಳ್ತಾನೆ. ವ್ಯಾಸ, ಅದು ತ್ರಿಜ್ಯ, ತ್ರಿಜ್ಯ ಬಂದು 7 × H, ಹೆಚ್ ಅಂದರೆ 6. ಈ 7 ಹೋಗ್ಬಿಡ್ತದೆ, ಕ್ಯಾನ್ಸಲ್ ಆಗಿಬಿಡ್ತದೆ. 44 × 6, 6 × 4 = 24, 24 + 2 = 26, ಇಷ್ಟು ಚದರ ಸೆಂಟಿಮೀಟರ್ ಆಗುತ್ತೆ. ಯಾವುದು ಇದರ ವಿಸ್ತೀರ್ಣ, ಒಳಮೈ ವಿಸ್ತೀರ್ಣ, ಮೇಲ್ಭಾಗದ್ದು ಅಂದರೆ ಸಿಲಿಂಡರ್ದು. SA2 ಅಂದರೆ ಇದರ ವಿಸ್ತೀರ್ಣ ಕೆಳಗಡೆ. ಅದಕ್ಕೆ ಫಾರ್ಮುಲಾ ಅರ್ಧಗೋಳ, ಅರ್ಧಗೋಳದ ಒಳಮೈ ವಿಸ್ತೀರ್ಣ. ಸೊ ಅದಕ್ಕೆ ಫಾರ್ಮುಲಾ 2πR² ಆಗುತ್ತೆ. 2πR² ಅಂದರೆ 2 × 22/7, ಆರ್ ಅಂದರೆ ತ್ರಿಜ್ಯ, 7 × 7, 14 ವ್ಯಾಸ ಅಂದರೆ ತ್ರಿಜ್ಯ 7, 44 × 7, 7 × 4 = 28, 7 × 4 = 28, 2 = 30, 308 ಚದರ ಸೆಂಟಿಮೀಟರ್ ಆಗುತ್ತೆ. ಇವಾಗ ಇದು SA2, ಇದು ಕೆಳಭಾಗದ್ದು. ಈಗ ಪೂರ್ತಿ ಸರ್ಫೇಸ್ ಏರಿಯಾ, ಒಳಮೈ ವಿಸ್ತೀರ್ಣ, ಪೂರ್ಣ ಒಳಮೈ ವಿಸ್ತೀರ್ಣ ಬಂದು ಇದು ಪ್ಲಸ್ ಇದು, SA1 + SA2 ಇವೆರಡನ್ನು ಕೂಡಿದರೆ ನಮಗೆ ಪೂರ್ತಿ ಒಳಮೈ ವಿಸ್ತೀರ್ಣ ಸಿಗುತ್ತೆ. ಇದು 264 + 308 = 1, ಸೊ 572 ಆಗುತ್ತೆ, 572 ಚದರ ಸೆಂಟಿಮೀಟರ್, ಚದರ ಸೆಂಟಿಮೀಟರ್. ಇದು ಇದರ ಒಳಮೈ ವಿಸ್ತೀರ್ಣ, ಈ ಪಾತ್ರೆಯ ಒಳಮೈ ವಿಸ್ತೀರ್ಣ ಬಂದು ಅಷ್ಟಾಗುತ್ತೆ. ನೆಕ್ಸ್ಟ್, ಒಂದು ಔಷಧದ ಕ್ಯಾಪ್ಸೂಲ್ನ ಆಕಾರವು ಒಂದು ಸಿಲಿಂಡರ್ನ ಪ್ರತಿಪಾದಗಳಲ್ಲಿ 2 ಅರ್ಧಗೋಳಗಳನ್ನು ಅಂಟಿಸಿದೆ. ಚಿತ್ರ ನೋಡಿ. ಕ್ಯಾಪ್ಸೂಲ್ನ ಸಂಪೂರ್ಣ ಉದ್ದವು 14 mm ಮತ್ತು ಅದರ ವ್ಯಾಸವು 5 mm ಇದೆ. ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಈಗ ಮತ್ತೆ ಒಂದು ನಾವು ಚಿತ್ರವನ್ನು ಬಿಡಿಸ್ಕೊಂಡ್ರೆ ಒಳ್ಳೆಯದು, ಚಿತ್ರವನ್ನು ನಾವು ಬಿಡಿಸ್ಕೊಂಡ್ರೆ ಒಳ್ಳೆಯದು. ಚಿತ್ರವನ್ನು ಕೊಟ್ಟಿದ್ದಾನು, ಅದೇ ಚಿತ್ರವನ್ನು ನಾನು ಇಲ್ಲಿ ಕಾಪಿ ಮಾಡ್ತೀನಿ. ಒಂದು ಕ್ಯಾಪ್ಸೂಲ್, ಕ್ಯಾಪ್ಸೂಲ್ ಅಂದರೆ ಗುಳಿಗೆ, ನುಂಗೋ ಗುಳಿಗೆ. ಇದು ಆಕಾರ ಈ ಥರ ಇದೆ, ಅದರ ಆಕಾರ ಈ ರೀತಿ ಇದೆ. ಕ್ಯಾಪ್ಸೂಲ್ ಅಂತ ಹೇಳ್ತಾರೆ, ಕ್ಯಾಪ್ಸೂಲ್ ಔಷಧ. ಅದರಲ್ಲಿ ಹಾಕಿ 2 ಭಾಗ ಇರ್ತದೆ, ಅದನ್ನು ಓಪನ್ ಮಾಡಿ ಅದರಲ್ಲಿ ಔಷಧಿ ತುಂಬಿರ್ತಾರೆ, ಅದನ್ನು ಮಾಡ್ತಾರೆ, ಅದನ್ನು ನಾವು ತಂದು ತಿಂತೀವಿ, ಔಷಧಿ ತಗೊಳ್ತೀವಿ, ಅದಕ್ಕೆ ಕ್ಯಾಪ್ಸೂಲ್ ಅಂತ ಹೇಳ್ತಾರೆ. ಈ ರೀತಿ ಆಕಾರದಲ್ಲಿರ್ತಕ್ಕಂಥ ಒಂದು ಕ್ಯಾಪ್ಸೂಲ್ ಇದೆ.
ಇದರ ಒಟ್ಟು ಉದ್ದ 14 ಮಿಲಿಮೀಟರ್. ಇದರ ವ್ಯಾಸ ಇದು ವ್ಯಾಸ 5 ಮಿಲಿಮೀಟರ್. ಇವಾಗ ಇದನ್ನು ಎರಡು ಭಾಗಗಳಲ್ಲಿ ಮತ್ತೆ ಮಾಡ್ಬೋದು. ಈಗ ಇದು ಒಂದು ಅರ್ಧ ಗೋಳಾಕಾರ, ಇದೊಂದು ಅರ್ಧ ಗೋಳಾಕಾರ, ಇದೊಂದು ಅದೇ ರೀತಿ ಒಂದು ಅರ್ಧ ಗೋಳಾಕಾರ, ಈ ಕಡೆ ಒಂದು ಅರ್ಧ ಗೋಳಾಕಾರ, ಆ ಕಡೆ ಒಂದು ಅರ್ಧ ಗೋಳಾಕಾರ. ಇದು ಮಧ್ಯದ್ದು ಸಿಲಿಂಡರ್ ಆಗುತ್ತೆ, ಮಧ್ಯದ್ದು ಸಿಲಿಂಡರ್ ಆಗುತ್ತೆ. ಇವೆರಡು ಅರ್ಧ ಗೋಳಗಳನ್ನು ಕೂಡಿಸ್ಬಿಟ್ರೆ ಅದು ಒಂದು ಗೋಳ ಆಗುತ್ತೆ, ಒಂದು ಗೋಳ ಆಗುತ್ತೆ. ಇದು ಮಧ್ಯದ್ದು ಸಿಲಿಂಡರ್ ಇರ್ತದೆ, ಇದು ಹಾಲು ಇರ್ತದೆ, ಅದರಲ್ಲಿ ಅವರು ಔಷಧಿ ಪುಡಿಯನ್ನು ಹಾಕಿ ಪ್ಯಾಕ್ ಮಾಡಿರ್ತಾರೆ. ಸೊ ಇದು ಈಗ ನಾನು ಇದನ್ನು ಇದೆರಡನ್ನು ಒನ್ ಅಂತ ಮಾಡ್ಕೊತೀನಿ. ಇದು ಇದು ಒಟ್ಟಿಗೆ ಕೂಡಿಸಿದರೆ ಒಂದು ಇದಾಗುತ್ತೆ, ಒಂದು ಗೋಳ ಆಗುತ್ತೆ. ಇದನ್ನು ಇಟ್ಟು ಅಂತ ತಗೊಳ್ತೀನಿ, ಸಿಲಿಂಡರ್ದು ಇಟ್ಟು ಅಂತ. ಯಾವುದಾದ್ರೂ ಒಂದನ್ನು ಇಟ್ಟು ಅಥವಾ ಎ ಬಿ ಆ ರೀತಿನೂ ತಗೊಳ್ಬೋದು. ಇವಾಗ ಅದರದ್ದು ಸಪ್ರೇಟ್, ಇದರದ್ದು ಸಪ್ರೇಟ್, ಬೇರೆ ಬೇರೆ ಮೇಲ್ಮೈ ವಿಸ್ತೀರ್ಣಗಳನ್ನು ಕಂಡುಹಿಡಿದು ಅವೆರಡನ್ನು ಕೂಡಿಬಿಟ್ರೆ ನಮಗೆ ಟೋಟಲ್ ಮೇಲ್ಮೈ ವಿಸ್ತೀರ್ಣ ಬರುತ್ತೆ. ಸೊ ಇವಾಗ ಎಸ್ ಎ ಒನ್, ಇದು ಗೋಳಾಕಾರದ್ದು ಗೋಳ, ಇದರದು ಮೇಲ್ಮೈ ವಿಸ್ತೀರ್ಣ ಬಂದು 4πr² ಆಗುತ್ತೆ, 4πr² ಆಗುತ್ತೆ. ಇಲ್ಲಿ ಇವನು ವ್ಯಾಸ ಕೊಟ್ಟಿದ್ದಾನೆ 5 ಮಿಲಿಮೀಟರ್ ಅಂತ. ಸೊ ತ್ರಿಜ್ಯ ಬಂದು ಆರ್ ಅಂದರೆ ತ್ರಿಜ್ಯ, ತ್ರಿಜ್ಯ ಬಂದು 2.5 ಆಗುತ್ತೆ. ಸೊ 4×22/7 ಇಂಟು ಆರ್ ಸ್ಕ್ವೇರ್ ಅಂದರೆ 2.5² ಆಗುತ್ತೆ, 2.5² ಆಗುತ್ತೆ. ಸೊ 88/7 ಏನೂ ಇಲ್ಲಿ ಕ್ಯಾನ್ಸಲ್ ಆಗಲ್ಲ, ಇಂಟು 6.25. 88×6.25 ಅಂದರೆ 8×16=20. ಇದು ಅಷ್ಟೇ ಆಗುತ್ತೆ, 0005. ಸೊ 0005. ಸೊ ಅದು ಡಿವೈಡೆಡ್ ಬೈ 7, ಇದು ಬಂದು 550/7 ಚದರ ಸೆಂಟಿಮೀಟ್ರ್ ಆಗುತ್ತೆ, ಚದರ ಮಿಲಿಮೀಟ್ರ್ ಆಗುತ್ತೆ, ಚದರ ಮಿಲಿಮೀಟ್ರ್ ಆಗುತ್ತೆ. ಯಾಕಂದರೆ ಇದು 6.5 ಮಿಲಿಮೀಟ್ರ್, ಅದು ಇದು 14 ಮಿಲಿಮೀಟ್ರು, ಇದು 5 ಮಿಲಿಮೀಟ್ರ್ ಅಂತ ಕೊಟ್ಟಿದ್ದೆ ನಮ್ಮ ಲೆಕ್ಕದಲ್ಲಿ. ಸೊ ಅದು ಎಸ್ ಎ 2 ಅಂದರೆ ಇದು ಈ ಸಿಲಿಂಡರ್ ಮಧ್ಯದ್ದು, ಇದಕ್ಕೆ ಬಂದು 2πr h ಅಂದರೆ ಇದು ಹೆಚ್ಚಾಗುತ್ತೆ, ಇದು ಇಲ್ಲಿಂದ ಇಲ್ಲಿಗೆ ಹೆಚ್ಚಾಗುತ್ತೆ h. ಇದು ಬಂದು ಈ ಕಡೆ 2.5, ಈ ಕಡೆ 2.5, ಅಂದರೆ ಎಷ್ಟು ತೆಗಿಬೇಕು, 5 ತೆಗಿಬೇಕು. 5 ತೆಗೆದ್ರೆ 14×5 ತೆಗೆದ್ರೆ 9 ಆಗುತ್ತೆ. 2×22/7 × r, ಆರ್ ಅಂದರೆ ತ್ರಿಜ್ಯ 2.5, ತ್ರಿಜ್ಯ ಒಂದೇ ಎರಡಕ್ಕೂ, ಇಂಟು ಇದೇನಾಗುತ್ತೆ ಉದ್ದ ಎಷ್ಟಾಗುತ್ತೆ, 14−5 ಅಂದರೆ 9 ಮಿಲಿಮೀಟ್ರ್ ಆಗುತ್ತೆ. ಎಗೇನ್ ಇಲ್ಲೂ ಏನು ಹೋಗೋದಿಲ್ಲ, 44 × 2.5 = 88, 88 = 110. ಇದು 110×9×7 ಆಗುತ್ತೆ, 7 ಚದರ ಮಿಲಿಮೀಟ್ರ್ ಆಗುತ್ತೆ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಬೇಕು ಅಂದರೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಬಂದು ಅದು ಪ್ಲಸ್ ಇದು ಎಸ್ ಎ 1+SA2 ಅಂದರೆ ಇದು 550/7+990/7 ಆಗುತ್ತೆ. 7 + 550 +
plus 990 ಆಗುತ್ತೆ 0 14 1 10 15 1540 by 7 ಇದು ಹೋಗೋದಿಲ್ಲ ನೀವು ಹಾಗೆ ಬಿಡಬಹುದು ಅಥವಾ 2 2 14 7 2 14 ಇಲ್ಲಿ ಒಂದು ಬಿಡಿಸಿ 14 7 220 ಚದರ ಮಿಲಿಮೀಟರ್ ಅಂತ ಹೋಗುತ್ತೆ 220 ಚದರ ಮೀಟರ್ ಚದರ ಮಿಲಿಮೀಟರ್ ಅಂತ ಬರೀಬಹುದು ಇದು ಒಂದು ನಾನು ಮಾಡಿದ್ದೀನಿ ಮುಂದೆ ಸಿಲಿಂಡರ್ನ ಸಿಲಿಂಡರ್ನ ವೃತ್ತಾಕಾರದ ಪಾದವನ್ನು ಶಂಕುವು ಸಂಪೂರ್ಣವಾಗಿ ಆವರಿಸುವಂತೆ ಒಂದು ಡೇರೆಯೂ ಇದೆ ಒಂದು ಚಿತ್ರ ಹಾಕೋಬೇಕು ಇದೊಂದು ಸಿಲಿಂಡರ್ ಸಿಲಿಂಡರ್ ಇದರ ಮೇಲೆ ಇದು ಪೂರ್ತಿಯಾಗಿ ಇದು ಆಗುವಂಗೆ ಒಂದು ಶಂಕು ಇದು ಡೇರೆ ಈ ರೀತಿ ಒಂದು ಈ ಆಕಾರದ ಒಂದು ಡೇರೆ ಇದೆ ಡೇರೆ ಟೆಂಟ್ ಅಂತ ಏನು ಹೇಳ್ತೀವಿ ನಾವು ಅದಕ್ಕೆ ಡೇರೆ ಅಂತ ಡೇರೆ ಇದೆ ಇದರ ಉದ್ದ ಒಂದು ಡೇರೆ ಇದೆ ಸಿಲಿಂಡರ್ನ ಎತ್ತರ ಮತ್ತು ವ್ಯಾಸವು ಸಿಲಿಂಡರ್ನ ವ್ಯಾಸ 2.1 ಸಿಲಿಂಡರ್ನ ಎತ್ತರ ಮತ್ತು ವ್ಯಾಸವು ಎತ್ತರ 2.1 ಮೀಟರ್ ಇದು 2.1 ಮೀಟರ್ ವ್ಯಾಸ ಇದು ಬಂದು ಎಷ್ಟಿದೆ ವ್ಯಾಸವು 4 ಮೀಟರ್ ಇದೆ 4 ಮೀಟರ್ ಇದೆಲ್ಲ ಮೀಟರ್ನಲ್ಲಿದೆ ಓರೆ ಎತ್ತರ ಇದು ಶಂಕುವಿನ ಓರೆ ಎತ್ತರ ಅಂದರೆ ಇದು ಇದು ಓರೆ ಎತ್ತರ 2.8 ಮೀಟರ್ ಇದೆ 2.8 ಮೀಟರ್ ಇದೆ ಡೇರೆಯನ್ನು ನಿರ್ಮಿಸಲು ಬಳಸಿದ ತಾಳಪತ್ರಿ ಕ್ಯಾನ್ವಾಸ್ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಹಾಗೆಯೇ ತಾಳಪತ್ರಿಯ ದರವು ಪ್ರತಿ ಚದರ ಮೀಟರ್ಗೆ 500 ರೂಪಾಯಿ ಆದರೆ ತಾಳಪತ್ರಿಯನ್ನು ಕೊಳ್ಳಲು ಬೇಕಾಗುವ ಹಣವೆಷ್ಟು ಇದನ್ನು ಕಂಡುಹಿಡಿಯಿರಿ ಅಂತ ಇವಾಗ ಇಲ್ಲಿನೂ ಎರಡಿದೆ ಇದೊಂದು ಇದೊಂದು ಯಾವುದಾದ್ರೂ ಒಂದನ್ನು 1 ಅಂತ ಕರೀರಿ ಒಂದನ್ನ 2 ಅಂತ ಕರೀರಿ ಈಗ ಕ್ಯಾನ್ವಾಸ್ ಬೇಕು ಅದಕ್ಕೆ ಕ್ಯಾನ್ವಾಸ್ ಅಂದರೆ ತಾಡಪತ್ರಿ ಬೇಕು ಆ ಕ್ಲಾತ್ ಡೇರೆ ಮಾಡೋದಕ್ಕೆ ಅದು ಎಷ್ಟು ಬೇಕು ಅಂತ ಫಸ್ಟ್ ಕಂಡಿಬೇಕು ಈಗ ಎಸ್ ಎ 1 ಇದರ ವಿಸ್ತೀರ್ಣ ಕೆಳಗಡೆದು ಸಿಲಿಂಡರ್ 2πRH ಸಿಲಿಂಡರ್ದು ಇದು ಮೇಲ್ಮೈ ವಿಸ್ತೀರ್ಣ ಬಂದು 2πRH ಇದು 2×22/7 × R ಆರ್ ಅಂದರೆ ಇವನು 2 ಆಗುತ್ತೆ 4×2 ಇವನು ವ್ಯಾಸ ಕೊಟ್ಟಿದ್ದಾನೆ 4 ಮೀಟರ್ ಅಂತ ಸೊ ತ್ರಿಜ್ಯವು 2 ಮೀಟರ್ ಆಗುತ್ತೆ ಹೈಟು 2.1 ಮೀಟರ್ ಅಂತ ಕೊಟ್ಟಿದ್ದಾನೆ ಸೊ ಇಲ್ಲಿ ಏನಾಗುತ್ತೆ 7×7 ಇದು 0.3 ಟೈಮ್ಸ್ ಹೋಗ್ಬಿಡ್ತದೆ 0.3 ಟೈಮ್ಸ್ ಹೋಗ್ಬಿಡ್ತದೆ 22×1.44 88 88×0.3 3×24 26 26.4 ಚದರ ಮೀಟರ್ ಇದಕ್ಕೆ ಬೇಕಾಗ್ತಂಥ ಬಟ್ಟೆಯ ವಿಸ್ತೀರ್ಣ ಇದು ಎರಡನೇದು ಎಸ್ ಎ 2 ಅದು ಬಂದು 2πRL ಇಲ್ಲಿ ಓರೆ ಇದು ಬರ್ತದೆ 2πR ಅಂದರೆ ಸರ್ಕಂಫರೆನ್ಸ್ ಕೆಳಗಡೆದು ಸೊ ಇದು
2 into 22 by 7 into R andre ide radius ade trijya 2 into L andre ore idu idu 28 7 7 74 28 28 adu 2.8 adu 2.8 2.8 so 2.8 andre idu 0.4 agutte so 88 into 0.4 4 ಎಂಟ್ಲಿ 32 3 32 2 34 ಸೊ 34.2 ಚದರ ಮೀಟರ್ ಇದು ಈ ಮೇಲಿನ ಗೋಪುರಕ್ಕೆ ಬೇಕಾದಂಥ ಬಟ್ಟೆಯ ವಿಸ್ತೀರ್ಣ ಈಗ ಟೋಟಲ್ ಎರಡು ಕೂಡಿದರೆ ಇದು ಅದು ಕೂಡಿದರೆ 2 4 6 4 6 10 1 3 3 6 60.6 ಚದರ ಮೀಟರ್ ಬರುತ್ತೆ ಈಗ ಅವನು ಬಟ್ಟೆಯ ದರ ಕೊಟ್ಟಿದ್ದಾನೆ ಎಷ್ಟು ದರ ಬಟ್ಟೆಯ ದರವು ರೂಪಾಯಿ 500 ಒಂದು ಮೀಟ್ರಿಗೆ ಒಂದು ಚದರ ಮೀಟ್ರಿಗೆ 500 ರೂಪಾಯಿ ಆದರೆ ಇಷ್ಟಕ್ಕೆ ಎಷ್ಟು ಬೇಕು ಸೊ ದರ ತಾಳಪತ್ರಿಯ ದರ ಟೋಟಲ್ ಏರಿಯಾ ಎಸ್ ಎ ಇಂಟು ರೇಟ್ ದರ ಸೊ 60.6 ಇಂಟು 500 ಇದನ್ನು ಗುಣಿಸಿದರೆ 30,300 ಬಟ್ಟೆಯನ್ನು ನಾವು ಖರೀದಿ ಮಾಡಿ ಆ ಡೇರೆಯನ್ನು ಮಾಡಬಹುದು.